ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಇವತ್ತೆಲ್ಲರೂ ಮನೆಯವರೆಲ್ಲ ರೆಡಿಯಾಗಿ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ. ನೋಡ್ಬೋದು ನಮ್ಮಪ್ಪ ನಮ್ಮಮ್ಮ. ಸೊ ಹೋಗ್ತಾ ಹೋಗ್ತಾ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ, ಲೇಟ್ ಆಗಿಬಿಟ್ಟಿದೆ. ನಾವು ಸುಮಾರು ಬೆಳಗ್ಗೆ 6 ಗಂಟೆ ಹಂಗೆ ಮನೆ ಬಿಟ್ವಿ, 5:30 ಹಂಗೆ ಬಿಡೋಣ ಅನ್ಕೊಂಡ್ವಿ, ಲೇಟ್ ಆಗಿಬಿಟ್ಟಿತ್ತು. ಲೈಟಾಗಿ ಹಾಲನ್ನ ಕುಡ್ದಿದ್ದೀವಿ. ನಮ್ಮಮ್ಮ ನಮ್ಮಕ್ಕ ಕಾಫಿ ಕುಡಿದ್ಬಿಟ್ಟು ಬಿಸ್ಕೆಟ್ ತಿನ್ಬಿಟ್ಟು ಟ್ಯಾಬ್ಲೆಟ್ನ ತೊಗೊಂಡಿದ್ದಾರೆ. ಅವ್ರಿಗೆ ಸ್ವಲ್ಪ ಟ್ರಾವೆಲಿಂಗ್ ಟೈಮಲ್ಲಿ ವಾಮಿಟ್ ಆಗ ಚಾನ್ಸಸ್ ಇರುತ್ತೆ ಅಂತ ಅಂದ್ಬಿಟ್ಟು, ಎಸ್ಪೆಷಲಿ ನಮ್ಮಮ್ಮ ಚಿಕ್ಕ ವಯಸ್ಸಿಂದನು, ಇವಾಗ ಕಡಿಮೆ ಆಗಿರ್ಬೋದು ಬಟ್ ಅವರು ರಿಸ್ಕ್ ತೊಗೊಳ್ಳೋದು, ಆ ಟ್ಯಾಬ್ಲೆಟ್ ತೊಗೊಂಡೇ ತೊಗೋತಾರೆ. ನಮ್ಮಪ್ಪ ನಾನು ನಮ್ಮ ತಂಗಿ ಅಷ್ಟು ಟ್ಯಾಬ್ಲೆಟ್ ತೊಗೊಳಕ್ ಹೋಗಲ್ಲ. ನಮ್ಮಮ್ಮ ನಮ್ಮಕ್ಕ ನಮ್ಮಕ್ಕ ಮೊದಲೆಲ್ಲ ಇರಲಿಲ್ಲ, ಈ ನಡುವೆ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಏನಕ್ಕೆ ಅಂತ ಗೊತ್ತಿಲ್ಲ. ಸೊ 5:30 ಬಿಡೋಣ ಅಂತ ಅನ್ಕೊಂಡಿದ್ದು. ನಮ್ಗೆ ಅಲ್ಲಿ ಸ್ಟೇ ಆಗೋ ಪ್ಲ್ಯಾನ್ ಇಲ್ಲ ಸದ್ಯಕ್ಕೆ, ನೋಡಬೇಕು. ಇವಾಗ ಆಲ್ಮೋಸ್ಟ್ 6:15 ಆಗಿದೆ, ಎಷ್ಟು ಗಂಟೆಗೆ ರೀಚ್ ಆಗ್ತೀವಿ ಅಂತ ಅಂದ್ಬಿಟ್ಟು. ಇವಾಗ ತಿಂಡಿ ಆಯ್ತು, ಇಡ್ಲಿ ಮತ್ತೆ ಬಾತ್ ತುಂಬಾನೇ ಚೆನ್ನಾಗಿತ್ತು. ರೋಡ್ ಸೈಡ್ ಅಲ್ಲೇ ನಿಂತಿದ್ವಿ, ಸ್ಟ್ರೀಟ್ ಫುಡ್ ನಾನು ಬೇಡ ಅನ್ಕೊಂಡೆ, ನಮ್ಮಮ್ಮ ತಿನ್ನೋಣ ಅಂತ ಹೇಳಿದ್ರು. ಚೆನ್ನಾಗಿತ್ತು, ಚೆನ್ನಾಯ್ತಲ್ವಮ್ಮ? ಚೆನ್ನಾಯ್ತು. ಅಯ್ಯೋ ಹೋಟ್ಲ್ ಎಷ್ಟು ಚೆನ್ನಾಗಿರಕ್ಕಲ್ಲ, ಅದೇ ಹೋಟ್ಲಲ್ಲಿ ಎಷ್ಟು ಚೆನ್ನಾಗಿರಲ್ಲ, ಚೆನ್ನಾಗಿತ್ತು. ಚೆನ್ನಾಯ್ತೆ ನಿಜ ಜೊತನ ಇಂಥ ಕಡೆ ತಿನ್ಬೇಕು. ಚೆನ್ನಾಗಿತ್ತು, ಇಡ್ಲಿ ಚಟ್ನಿ. ಇಡ್ಲಿ ಚಟ್ನಿ ಫಸ್ಟ್ 4 ಪ್ಲೇಟ್ ಹೇಳಿದ್ವಿ, ಅಷ್ಟ್ರಲ್ಲಿ ಖಾಲಿ ಆಗ್ಬಿಟ್ಟಿತ್ತು. ನೆಕ್ಸ್ಟ್ ಹೇಳೋ ಅಷ್ಟ್ರಲ್ಲಿ ಸೊ ಬಾತ್ ತಗೊಂಡ್ವಿ, ಚೆನ್ನಾಗಿತ್ತು. ನನ್ನ ಎಕ್ಸ್ಪೆಕ್ಟೇಷನ್ ಚೆನ್ನಾಗಿರಲ್ಲ ಅನ್ಕೊಂಡು, ಬಟ್ ಚೆನ್ನಾಗಿತ್ತು. ತಿಂಡಿ ಆದಮೇಲೆ ಮತ್ತೆ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ಹೈವೇಲಿ ಬೇಗ ಕವರ್ ಮಾಡಿಬಿಡ್ತಾರೆ. ಗುತ್ತಿ ಆದಮೇಲೆ 100 ಕಿಲೋಮೀಟರ್ ಚಿಲ್ಲರೆ ಸಣ್ಣ ಪುಟ್ಟ ರೋಡಲ್ಲಿ ಹೋಗಬೇಕು. ರೋಡ್ ಅಷ್ಟು ಚೆನ್ನಾಗಿಲ್ಲ, ಅಲ್ಲಿ ಸ್ವಲ್ಪ ಲೇಟ್ ಆಗಿಬಿಡತ್ತೆ. ನಾವು ಆಲ್ಮೋಸ್ಟ್ ಮಂತ್ರಾಲಯ 11:30 ಅಷ್ಟ್ರಲ್ಲಿ ರೀಚ್ ಆದ್ವಿ. ಮುಡಿ ಕೊಟ್ವಿ, ಹೋಗಿದ ತಕ್ಷಣ ಫಸ್ಟು ಮುಡಿ ಕೊಟ್ವಿ. ನನಗೆ ಒಂದು ತುಂಬ ಬೇಜಾರಾಗಿದ್ದು ಅಂದರೆ, ಈ ಹುಡುಗ ಮುಡಿ ಕೊಡ್ತಾ ಇದ್ದಾನಲ್ಲ, ಅವನು ನನ್ನ ಮಗನಿಗೆ ಸ್ವಲ್ಪ ಗಾಯಗಳು ಮಾಡಿಬಿಟ್ಟ, ಸ್ವಲ್ಪ ಬ್ಲೀಡ್ ಆಯಿತು. ಇಲ್ಲಿ ಗಂಟ ಅವನಿಗೆ ಒಂದು 4 ಸತಿ ಮುಡಿ ಕೊಟ್ಟಿದ್ದೀವಿ. ಯಾರೂ ಈ ಥರ ಮಾಡಿರಲಿಲ್ಲ, ಅವನು ಕರೆಕ್ಟಾಗಿ ಕೂತಿದ್ದಾನೆ. ಒಂದು ಗಲಾಟೆ ಮಾಡಿಲ್ಲ, ಕಿರಿಕಿರಿ ಮಾಡಿಲ್ಲ, ಬಟ್ ಅವ್ನು 3-4 ಕಡೆ ಗಾಯ ಮಾಡಿಬಿಟ್ಟು ಬ್ಲೀಡ್ ಆಯಿತು. ತುಂಬಾ ಬೇಜಾರಾಯಿತು, ಹೇಳಿದ್ರೆ ಬಾಯ್ ಮಿಸ್ ಆಗಾಯ್ತು ಅಂತ ಹೇಳಿದ್ರು. ಒಂದ್ ಕಡೆ ಆದ್ರೆ ಪರವಾಗಿಲ್ಲ, 3-4 ಕಡೆ ಮಾಡ್ಬಿಟ್ಟಿದ್ರು, ತುಂಬಾನೇ ಬೇಜಾರ. ಫಸ್ಟ್ ದೇವಿ ಮಂಚಲಮ್ಮನ ದರ್ಶನ ಮಾಡ್ಕೊಂಡ್ವಿ. ರಾಯರ ದರ್ಶನ ಮಾಡೋಕ್ಕಿಂತ ಮುಂಚೆ ಮಂತ್ರಾಲಯಕ್ಕೆ ಬಂದ್ರೆ ಫಸ್ಟ್ ಮಂಚಲಮ್ಮ ತಾಯಿನ ದರ್ಶನ ಮಾಡಬೇಕು. ಮಂತ್ರಾಲಯದಲ್ಲಿ ಏನಂತ ಬಿಸಿಲಿಲ್ಲ, ಆಲ್ಮೋಸ್ಟ್ ಬ್ಯಾಂಗ್ಳೂರಷ್ಟೇ ಟೆಂಪ್ರೇಚರ್ ಇತ್ತು, 38-39. ಬ್ಯಾಂಗ್ಳೂರಲ್ಲೂ ಆಲ್ಮೋಸ್ಟ್ 36-37 ಅಲ್ವಾ, ಏನು ಅಂತ ಬಿಸಿಲು ಅನ್ಸಲ್ಲ. ರಾಯರ ದರ್ಶನ ಮಾತ್ರ ತುಂಬಾನೇ ಚೆನ್ನಾಗಾಯಿತು, 2 ಸತಿ ದರ್ಶನ ಮಾಡಿದ್ವಿ. ನಾನು ಇವತ್ತು ದರ್ಶನ ಮಾಡೋಕ್ಕಾಗುತ್ತೋ ಆಗಲ್ವೋ ಲೇಟ್ ಆಗಿಬಿಡುತ್ತೆ ಅಂದ್ಕೊಂಡೆ, ಬಟ್ ದರ್ಶನ ಬೇಗನೇ ಆಯಿತು, ಚೆನ್ನಾಗೂ ಆಯಿತು. ಮಗುಂಗೂ ಮುಡಿ ಕೊಟ್ವಿ. ದರ್ಶನ ಎಲ್ಲ ಆದಮೇಲೆ ಕೆಲವೊಂದಷ್ಟು ಫೋಟೋಸು ವಿಡಿಯೋಸ್ ಎಲ್ಲ ಮಾಡಿಕೊಂಡ್ವಿ. ನಮಗೆ ರಾಯರ್ ಎಲ್ಲ ವಿಚಾರದಲ್ಲೂ ಕೈ ಹಿಡ್ದಿದ್ದಾರೆ. ನಾವು ತುಂಬ ನಂಬೋಂಥ ದೇವ್ರಂದರೆ ಅದು ರಾಯರ್ ಅಂತಲೇ ಹೇಳ್ಬೋದು. ಇಲ್ಲಿ ಗಂಟ ನಮ್ಮನ್ನು ಕೈ ಹಿಡ್ದು ನಡೆಸ್ಕೊಂಡು ಹೋಗ್ತಾ ಇರೋದೇ ರಾಯರು. ನಾವು ಯಾವುದೇ ವಿಚಾರ, ಯಾವುದೇ ಕೆಲಸ ಏನಾದರೂ ಆಗಬೇಕು ಅಂತ ಅಂದರೆ ದೇವ್ರ ಹತ್ರ ಕೇಳ್ಕೊಂಡಿದ್ದ ತಕ್ಷಣ ಆಗಲ್ಲ, ಅದಕ್ಕೆ ನಾವು ಕಷ್ಟಪಡಬೇಕು. ಶ್ರದ್ಧೆ ಭಕ್ತಿ ಎಲ್ಲ ಇದ್ದರೆ ಆಗುತ್ತೆ ಅನ್ನೋದು ನನ್ನ ಜೀವನದಲ್ಲಿ ನಾನು ಕಲ್ತಿರೋ ಪಾಠ. ನಾವು ಯೂಶ್ವಲಿ ಮಂತ್ರಾಲಯಕ್ಕೆ ಬಂದರೆ ಹೆಜ್ಜೆ ನಮಸ್ಕಾರ ಮಾಡ್ತೀನಿ, ಹೆಜ್ಜೆ ನಮಸ್ಕಾರ ಮಾಡ್ತಾ ಇದ್ವಿ. ನಮ್ಮ ಅಪ್ಪ ಅಮ್ಮ ಪ್ರದಕ್ಷಿಣೆ ಹಾಕಿಬಿಟ್ಟು ಮಗನ ಕುಣಿಸ್ಕೊಂಡು ಕೂತಿದ್ರು, ನಾನು ನಮ್ಮಕ್ಕ ಹೆಜ್ಜೆ ನಮಸ್ಕಾರನ ಮಾಡ್ತಾ ಇದ್ದೀವಿ. ಎಲ್ಲ ಆದಮೇಲೆ ಪ್ರಸಾದಕ್ಕೆ ಹೋದ್ವಿ. 2 ಗಂಟೆ ಅಷ್ಟರಲ್ಲಿ ಪ್ರಸಾದ ಕ್ಲೋಸ್ ಆಗುತ್ತೆ, ಬೇಗ ಹೋಗಿ ಅಂತ ಹೇಳ್ತಾ ಇದ್ದೆ. ನನಗೆ ಯಾವುದೇ ದೇವಸ್ಥಾನಕ್ಕೆ ಹೋದರೆ ಪ್ರಸಾದ ತಿನ್ಕೊಂಡು ಬಂದ್ರೇ ಒಂಥರ ತೃಪ್ತಿ. ಪ್ರಸಾದನೂ ಸಿಕ್ತು. ನಾನು ತುಂಬಾ ಲೇಟ್ ಆಗಿಬಿಡುತ್ತೆ, ಮುಡಿ ಕೊಟ್ಟು ದರ್ಶನ ಮಾಡಿಕೊಂಡು ಪ್ರಸಾದ ಎಲ್ಲ ತೊಗೊಂಬರೋದು, ಒಂದು ದಿವಸ ಸ್ಟೇ ಆಗಬೇಕಾಗುತ್ತೇನೋ ಅಂತ ಅಂದ್ಕೊಂಡೆ. ಬಟ್ ತುಂಬಾ ಚೆನ್ನಾಗಾಯಿತು, 2:30 ಅಷ್ಟರಲ್ಲಿ ದರ್ಶನ ಎಲ್ಲ ಆಗಿಬಿಟ್ಟಿತ್ತು. ಪ್ರಸಾದ ಎಲ್ಲ ತೊಗೊಂಡು ಮಗಂಗು ತಿನ್ಸಾದಮೇಲೆ ನಾವು ಪರಿಮಳ ಪ್ರಸಾದ ಮನೆಗೆ ತೊಗೊಂಡೋಗೋಕ್ಕೆ ಅಂತ ನನ್ನ ಹಸ್ಬೆಂಡ್ ತೊಗೊಂಬರ್ತೀನಿ ಅಂತ ಹೋದರು. ಅದಕ್ಕೆ ದೇವಸ್ಥಾನದ ಬಾಗ್ಲ ಹತ್ರನೇ ಕೂತ್ಕೊಂಡ್ವಿ. ಗಾಳಿ ಮಾತ್ರ ತುಂಬಾ ಚೆನ್ನಾಗಿ ಬೀಸ್ತಾ ಇತ್ತು. ದರ್ಶನ ಆಗದೇ ಇರೋರು ದೇವಸ್ಥಾನದ ಬಾಗ್ಲ ಹತ್ರ ಕೂತ್ಕೊಂಡಿರ್ತಾರೆ, ತಣ್ಣಗೆ ಗಾಳಿ ಬೀಸ್ತಾ ಇರುತ್ತೆ, ಅಲ್ಲೇ ಕೂತ್ಕೊಂಡ್ರೆ 4 ಗಂಟೆಗೆ ಮತ್ತೆ ಓಪನ್ ಆಗುತ್ತೆ ಅಂತ ಅಂದ್ಬಿಟ್ಟು ಕರೆಕ್ಟಾಗಿ 2:00 ಹಂಗೆ 2 ಗಂಟೆ ಹಿಂಗೆ ಕ್ಲೋಸ್ ಆಗುತ್ತೆ, ಮತ್ತೆ 4 ಗಂಟೆ ಹಿಂಗೆ ಓಪನ್ ಆಗುತ್ತೆ. ದರ್ಶನ ಎಲ್ಲ ಆದಮೇಲೆ ನನ್ನ ಹಸ್ಬೆಂಡ್ ಪರಿಮಳ ಪ್ರಸಾದ ತೊಗೊಂಡು ಬಂದರು. ಕೆಲವೊಂದಷ್ಟು ನ್ಯೂಸು ಸ್ಪ್ರೆಡ್ ಆಗ್ತಿದೆ, ಮಂತ್ರಾಲಯದಲ್ಲಿ ನೀರಿಲ್ಲ, ಭಕ್ತಾದಿಗಳು ಆದಷ್ಟು ಬರೋದನ್ನ ಸ್ಟಾಪ್ ಮಾಡಿ ಅಂತ ಅಂದ್ಬಿಟ್ಟು. ಆ ಥರ ನೀರು ಪ್ರಾಬ್ಲಮ್ ಏನೂ ಇಲ್ಲ, ಕುಡಿಲಿಕ್ಕೆ ಆಗಲಿ
ಮುಡಿ ಕೊಟ್ಟವ್ರಿಗೆ ಸ್ನಾನ ಮಾಡಲಿಕ್ಕೆ ಆಗಲಿ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಮುಡಿ ಕೊಟ್ಟಮೇಲೆ ನಿಮ್ಗೆ ಅಲ್ಲೇ ಬಿಸಿನೀರು ಬೇಕಾ ತಣ್ಣೀರು ಬೇಕಾ ಅಂತ ಅಂದ್ಬಿಟ್ಟು ಇಷ್ಟು ದುಡ್ಡು ತೊಗೊಂಡು ಕೊಡ್ತಾರೆ. ಬಟ್ ತುಂಗಭದ್ರಾ ನದೀಲಿ ಮಾತ್ರ ನೀರಿಲ್ಲ, ಕಂಪ್ಲೀಟ್ ಡ್ರೈ ಆಗಿದೆ. ಮುಂದೆ ನಾನು ತೋರಿಸ್ತೀನಿ, ನದಿ ಫುಲ್ಲು ಡ್ರೈ ಆಗಿದೆ. ನದೀಲಿ ಸ್ನಾನ ಮಾಡೋಕ್ಕಂತೂ ಆಗಲ್ಲ. ಬಟ್ ಮುಡಿ ಕೊಟ್ಟಮೇಲೆ ಮಂತ್ರಾಲಯ ದೇವಸ್ಥಾನದಲ್ಲಿ ನೀರು ಪ್ರಾಬ್ಲಮ್ ಕುಡಿಲಿಕ್ಕೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಬಿಸಿಲೂ ಅಷ್ಟೇ, ಬ್ಯಾಂಗ್ಳೂರಲ್ಲಿ ಎಷ್ಟಿದೆ ಅಷ್ಟೇ ಇದೆ. ಬಟ್ ದೇವಸ್ಥಾನದೊಳಗಡೆ ನಡ್ಕೊಂಬರ್ಬೇಕಾದ್ರೆ ಸ್ವಲ್ಪ ಬಿಸಿಲು ಅನಿಸುತ್ತೆ, ಬಿಟ್ಟರೆ ಬ್ಯಾಂಗ್ಳೂರಲ್ಲಿ ಎಷ್ಟು ಬಿಸಿಲಿದೆ ಅಷ್ಟೇ ಬಿಸಿಲೂ ಮಂತ್ರಾಲಯದಲ್ಲಿರೋದು. ಸೊ ಯಾರಾದರೂ ಹೋಗೋರು ಹೋಗ್ಬೋದು. ರಶ್ಶೂ ಅಷ್ಟೇ, ಏನಂತ ರಶ್ ಇಲ್ಲ, ದರ್ಶನವೂ ಬೇಗ ಬೇಗನೆ ಆಗ್ಬಿಡುತ್ತೆ. ನಾವು ಹೋಗಿದ್ದು ಲಾಸ್ಟ್ ಶನಿವಾರ ವೀಕೆಂಡು, ವೀಕೆಂಡ್ ಆಗಿದ್ದರೂ ಏನು ಅಂತ ರಶ್ ಇರಲಿಲ್ಲ, ಬೇಗನೆ ದರ್ಶನ ಆಗೋಯ್ತು. ಮೊದಲೆಲ್ಲ ಮಂತ್ರಾಲಯಕ್ಕೆ ಬಂದರೆ ಒಂದು ದಿವಸ ಸ್ಟೇ ಆಗಿ ಹೋಗ್ತಾ ಇದ್ವಿ, ನಮಗೆ ರೂಮ್ಸ್ ಎಲ್ಲ ನೋಡಿದ್ವಿ. ವೀಕೆಂಡ್ ಆಗಿರೋದ್ರಿಂದ ಆನ್ಲೈನಲ್ಲೆಲ್ಲ ಅಷ್ಟು ಚೆನ್ನಾಗಿರೋ ರೂಮ್ಸು ಇರಲಿಲ್ಲ. ಅದಕ್ಕೆ ಲಾಸ್ಟ್ ಟೈಮು ಹಿಂಗೆ ಮಾಡಿದ್ವಿ, ನಮ್ಮ ಮನೆ ಗುರುಪ್ರವೇಶ ಆದಮೇಲೆ ಆಲ್ಮೋಸ್ಟ್ ಒಂದು 6-7 ಮಂತ್ಸ್ ಬ್ಯಾಕ್ ಒಂದು ಸತಿ ಬಂದಿದ್ವಿ, ನಾನು ನನ್ನ ಹಸ್ಬೆಂಡ್ ಮಗ ಮಾತ್ರ. ಇದೇ ಥರ ಬೆಳಗ್ಗೆ ಬಂದು ಆಲ್ಮೋಸ್ಟ್ 2-2.5 ಹೊರಟ್ವಿ. ನನ್ನ ಹಸ್ಬೆಂಡ್ ಪರಿಮಳ ಪ್ರಸಾದ ತಂದುಕೊಟ್ರು, ಅದಾದಮೇಲೆ ಹೊರಡೋಣ ಅಂತ ಅಂದ್ಬಿಟ್ಟು ಓಡ್ತಾ ಇದ್ದೀವಿ. ನಮ್ಮನೆಯಿಂದ ನಾನು, ಅಪ್ಪ, ಅಮ್ಮ, ಅಕ್ಕ, ನನ್ನ ಮಗ ಮಾತ್ರ ಹೋಗಿದ್ದಿದ್ದು, ತಂಗಿ ಬರಲಿಲ್ಲ. ಅದೆಲ್ಲ ಆದಮೇಲೆ ದೇವಸ್ಥಾನದ ಬಾಕ್ಲು ಮುಂದೆಗಡೆ ಕೆಲವೊಂದಷ್ಟು ಫೋಟೋಸು ವಿಡಿಯೋಸ್ ಎಲ್ಲ ಮಾಡಿಕೊಂಡು ಮತ್ತೆ ಹೊರಟ್ವಿ. ತುಂಬ ದಾವ ಆಗ್ತಿತ್ತು, ಅದಕ್ಕೆ ಸೋಡಾ ಏನಾದರೂ ಕುಡಿಯೋಣ ಅಂತ ತೊಗೊಂಡು ಕುಡಿದ್ವಿ. ಸ್ವೀಟ್ ಆ್ಯಂಡ್ ಸಾಲ್ಟ್ ಕೊಡು ಅಂದರೆ ಅದಿರಲಿಲ್ಲ ಅಂತ ಅಂದ್ಬಿಟ್ಟು, ಏನೋ ಬರೀ ಜೀರಾ ಪೌಡರು ಮತ್ತು ಸ್ವಲ್ಪ ಸಾಲ್ಟ್ನ ಹಾಕಿ ಕೊಟ್ಟಿದ್ರು, ಅಷ್ಟು ಚೆನ್ನಾಗಿ ಅನಿಸ್ಲಿಲ್ಲ. ಸೋಡಾ ಕುಡ್ದಾದ್ಮೇಲೆ ಕಾರ್ ಪಾರ್ಕಿಂಗ್ ಕಡೆ ಹೊರಟ್ವಿ. ಮುಡಿ ಕೊಟ್ಟವಲ್ಲ, ಅಲ್ಲೇ ಕಾರ್ ಪಾರ್ಕಿಂಗ್ನ ಮಾಡಿದ್ವಿ. ಇಲ್ಲ ಆಯಿತು, ಚೆನ್ನಾಗಾಯಿತು. ಇವಾಗ ಮನೆ ಕಡೆ ಹೊರಡೋ ಪ್ಲ್ಯಾನ್ ಇದೆ, ನೋಡಬೇಕು. ತುಂಬ ಬಿಸಿಲಿದೆ, ಕಾಲೆಲ್ಲ ಬೊಬ್ಬೆ ಬಂದುಬಿಟ್ಟಿದೆ. ಸೊ ಜೊತೆ ಹೇಗಾಯ್ತು ದರ್ಶನ? ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಾಯ್ತು, ಖುಷಿ ಆಯಿತು. ನಮ್ಮ ಅಕ್ಕ ನಾನು ಫೋಟೋ ವಿಡಿಯೋ ಮಾಡೋಕ್ಕೆ ಹೋಗಿ ಬಿಸಿಲಲ್ಲಿ ನಿಂತ್ಕೊಂಡು ಕಾಲೆಲ್ಲ ಬೊಬ್ಬೆ ಥರ ನಡೆಯೋಕ್ಕೆ ಆಗ್ತಿಲ್ಲ. ಕಾರಲ್ಲಿ ನನ್ನ ಮಗನ ಎಲ್ಲೇ ಹೋದರೂ ನನ್ನ ಹಸ್ಬೆಂಡ್ ಎತ್ಕೊಂಡೇ ಇರ್ತಾರೆ. ನಡೆಸಿ ಅಂದರೆ ಆದಷ್ಟು ಕಡಿಮೆ ನಾನು ನಡೆಸೋದು. ನೋಡ್ಬೋದು ತುಂಗಭದ್ರಾ ನದಿ ಕಂಪ್ಲೀಟ್ ಡ್ರೈ ಆಗಿಬಿಟ್ಟಿದೆ. ನದಿ ತುಂಬಿ ಹರಿತಾ ಇದ್ರೇ ನೋಡೋಕ್ಕೆ ಚಂದ, ಕಂಪ್ಲೀಟ್ ಡ್ರೈ ಆಗಿಬಿಟ್ಟಿದೆ. ಸೊ ಇದು ನದಿನ ಅಂತ ಅನಿಸುತ್ತೆ. ನದಿಲಂತೂ ಸ್ನಾನ ಮಾಡೋಕ್ಕಾಗಲ್ಲ. ಯಾವಾಗ ಮಳೆ ಬರುತ್ತೆ ಅಂತ ಅನಿಸ್ಬಿಟ್ಟಿದೆ. ಈ ಥರ ಇಷ್ಟು ಮಳೆ ಇಲ್ದಿರ ಎಲ್ರಿಗೂ ನೀರು ತೊಂದರೆ, ಈ ಥರ ಪರಿಸ್ಥಿತಿ ಬಂದು ಆಲ್ಮೋಸ್ಟ್ 50 ವರ್ಷ ಆಗಿದೆ. ಅದಾದಮೇಲೆ ಇದೇ ಫಸ್ಟ್ ಟೈಮ್ ಬರ್ತಾ ಇರೋದಂತೆ. ದರ್ಶನ ಎಲ್ಲ ಚೆನ್ನಾಗಾಯಿತು, ನೋಡ್ಬೋದು ನದಿ ಫುಲ್ಲು ಡ್ರೈ ಆಗಿಬಿಟ್ಟಿದೆ, ಬೇಸಿಗೆಗೆ ನೀರೇ ಇಲ್ಲ. ಸೊ ದರ್ಶನ ಎಲ್ಲ ಆಯಿತು, ಇವಾಗ ಟೈಮ್ ಬಂದು ಆಲ್ಮೋಸ್ಟ್ 2-2:30. ಎಷ್ಟಾಯಿತು ಟೈಮ್ ಜೊತೆ? 2:30 ಆಯಿತು. ಮನೆಗೆ ಹೊರಡ್ತಾ ಇದ್ದೀವಿ, ಗೊತ್ತಿಲ್ಲ ಎಷ್ಟು ಗಂಟೆಗೆ ರೀಚ್ ಆಗ್ತೀವಿ ಅಂತ. ಹೋಗಬೇಕಾದ್ರೆ ಸ್ಲೋ ಆಗೇ ಹೋಗ್ತೀವಿ, ಬರಬೇಕಾದ್ರೆ ನನ್ನ ಹಸ್ಬೆಂಡ್ ಸ್ವಲ್ಪ ಬೇಗ ಬಂದರು, ಯಾಕಂದರೆ ಬೇಗ ದರ್ಶನ ಆಗಿ ಅವ್ನು ಮುಡಿ ಕೊಡೋದೆಲ್ಲ ಇತ್ತಲ್ಲ, ಅದಕ್ಕೆ ಮುಡಿ ಕೊಟ್ವಿ. ನದಿ ಹಿಂದೆಗಡೆ ಬ್ಯಾಕ್ ಸೈಡೇ ಇದೆ ಮುಡಿ ಕೊಡೋದು, ಬಟ್ ಅವ್ರು ಮುಡಿ ಕೊಡೋರು ಅಷ್ಟು ನೀಟಾಗಿ ಕೊಡಲಿಲ್ಲ, ತೆಗಿಲಿಲ್ಲ ಕೂದಲನ್ನ. ನಾನು ಮನೆಯಿಂದ ಮುಡಿ ಕೊಡೋರಿಗೆ ಅಂತ ಅಂದ್ಬಿಟ್ಟು ಅಕ್ಕಿ, ಬೆಲ್ಲ ಮತ್ತು ಕೊಬ್ಬರಿನ ಕೊಟ್ವಿ, ಮನೆಯಿಂದನೇ ತೊಗೊಂಡೋಗಿದ್ವಿ. ರಾಯರ್ ದರ್ಶನ ಎಲ್ಲ ಆದಮೇಲೆ ಮನೆ ಕಡೆ ಹೊರಟ್ವಿ. ಮಂತ್ರಾಲಯಕ್ಕೆ ಬಂದರೆ ಅಲ್ಲೇ ಅಕ್ಕಪಕ್ಕ ಒಂದು 4-5 ಪ್ಲೇಸ್ ಇದೆ ನೋಡೋ ಅಂಥದ್ದು. ಪಂಚಮುಖಿ ಆಂಜನೇಯ ಟೆಂಪಲು, ಬಿಚ್ಚಾಲಯ ಗ್ರಾಮ, ಲಕ್ಷ್ಮೀ ಟೆಂಪಲು. ಯಾರಾದರೂ 2 ದಿವಸ ಪ್ಲ್ಯಾನ್ ಮಾಡ್ಕೊಂಬರೋರು ಹೋಗಿ ನೋಡ್ಬೋದು. ಆನ್ ದ ವೇ ಹೋಗ್ತಾ ನಾವು ಒಂದು 6:45 ಹಂಗೆ ಕಾಫಿಗೆ ಸ್ಟಾಪ್ ಮಾಡಿದ್ವಿ. ನನ್ನ ಹಸ್ಬೆಂಡ್ ಕಂಟಿನ್ಯೂಸ್ ಡ್ರೈವ್ ಮಾಡ್ತಾ ಇರ್ತಾರಲ್ವಾ, ಸೊ ಅವರು ಗ್ರೀನ್ ಟೀ ತೊಗೊಂಡ್ರು, ನಾನು ನಮ್ಮ ಮನೆಯವರೆಲ್ಲ ಕಾಫಿ ತೊಗೊಂಡು ಮಗಂಗೆ ಬಾದಾಮ್ ಹಾಲನ್ನ ಕುಡಿಸಿದ್ವಿ. ಲಾಸ್ಟ್ ಟೈಮ್ ಮಂತ್ರಾಲಯಕ್ಕೆ ಬಂದಿದ್ವಿ ಅನ್ನಲ್ಲ, ಆಲ್ಮೋಸ್ಟ್ 6 ಮಂತ್ಸ್ ಬ್ಯಾಕ್, ಆವಾಗ್ಲೂ ನಾವು ಕಾಫಿ ಗಿಲೇ ನಿಲ್ಲಿಸಿದ್ದು, ತುಂಬಾ ಚೆನ್ನಾಗಿತ್ತು. ಕಾಫಿ ಎಲ್ಲ ಕುಡ್ದಾದ್ಮೇಲೆ ಮತ್ತೆ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ಯಾರಿಗಾದರೂ ಪ್ರೈವೇಟ್ ವೆಹಿಕಲ್ ಇದ್ದು ಒಂದೇ ದಿನಕ್ಕೆ ಪ್ಲ್ಯಾನ್ ಮಾಡ್ತೀನಿ ಅನ್ನೋರು ಮಂತ್ರಾಲಯಕ್ಕೆ ಪ್ಲ್ಯಾನ್ ಮಾಡಿ ಬರ್ಬೋದು. ಬೆಳಗಿನ ಜಾವನೇ ಬಿಟ್ಟರೆ ನೀವು ನೈಟ್ ಅಷ್ಟರಲ್ಲಿ ಮನೆ ಸೇರ್ಕೊತೀರ. ಅದಾದಮೇಲೆ ನೈಟ್ಗೆ ಉಡುಪಿ ಉಪಾರ್ ಪ್ಯೂರ್ ವೆಜ್ಜಲ್ಲಿ ಊಟಕ್ಕೆ ಸ್ಟಾಪ್ ಮಾಡಿದ್ವಿ. ನಾವು ಲಾಸ್ಟ್ ಟೈಮ್ ಬಂದಾಗೂ ಇದೇ ಹೋಟೆಲಲ್ಲಿ ಊಟ ಮಾಡಿದ್ವಿ, ತುಂಬಾ ಚೆನ್ನಾಗಿತ್ತು. ನಾವಿಲ್ಲಿ ಎಲ್ಲರೂ ವೆಜ್ ಮೀಲ್ಸ್ ತೊಗೊಂಡ್ವಿ. ಇಲ್ಲಿ ವೆಜ್ ಮೀಲ್ಸಲ್ಲಿ ಸ್ವೀಟು ಮತ್ತು ಒಂದು ಪಲ್ಯ ಖಾಲಿ ಆಗಿಬಿಟ್ಟಿತ್ತು ಅಂತ ಹೇಳಿದ್ರು. ಕ್ರೌಡ್ ಜಾಸ್ತಿ ಇರೋದ್ರಿಂದ ನಾನು ನನ್ನ ಮಗ ಸೇರಿ ಒಂದು ವೆಜ್ ಮೀಲ್ ತೊಗೊಂಡ್ವಿ, ತುಂಬಾ ಚೆನ್ನಾಗಿತ್ತು. ಇದು ಏರ್ಪೋರ್ಟ್ ನಿಯರ್ ಇರೋಂಥದ್ದು, ಚಿಕ್ಕ ಹೋಟಲೇ, ಉಡುಪಿ ಪ್ಯೂರ್ ವೆಜ್ ಹೋಟಲು. ಊಟ ಎಲ್ಲ ಆದಮೇಲೆ ಮನೆ ಕಡೆ ಹೊರಟ್ವಿ. ನಾವು ಅಮ್ಮ ಮನೆ ರೀಚ್ ಆಗಿದ್ದು ಆಲ್ಮೋಸ್ಟ್ 11:30 ಆಗಿತ್ತು. ನನ್ನ ಮಗ ಬೇರೆ ನಿದ್ದೆಯಿಂದ ಮಧ್ಯೆ ಎದ್ದ, ಅಳ್ತಾ ಇದ್ದಾನೆ, ಮನೆ ಕರ್ಕೊಂಡು ಹೋಗ್ಬಿಡ್ತಾರೆ ಅಂತ ಅಂದ್ಬಿಟ್ಟು ಅಮ್ಮ ಮನೆಯಲ್ಲೇ ಇರೋಣ ಅಂತ.
ವೆಲ್ಕಮ್ ಬ್ಯಾಕ್. ಇವಾಗ ಅಮ್ಮನ ಮನೆಗೆ ಬಂದಿದ್ದೀವಿ. ಟೈಮ್ ಬಂದು ಆಲ್ಮೋಸ್ಟ್ 11:30 ಆಯಿತು. ಸೊ ಇವಾಗ ಇಲ್ಲೇ ಇದ್ಬಿಟ್ಟು ಬೆಳಗ್ಗೆ ಮನೆಗೆ ಹೊರಡ್ತೀವಿ. ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ. ನನ್ನ ಮಗ ಅಳ್ತಾ ಇದ್ದಾನೆ, ನಿದ್ದೆ ಮಾಡ್ತಿದ್ದೆ ಎದ್ಬಿಟ್ಟ. ನಾನು ಮಾಡ್ತಾ ಇರೋ ವಿಡಿಯೋಸ್ ಇಷ್ಟ ಆದರೆ ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ನನ್ನ ಇನ್ಸ್ಟಾಗ್ರಾಮಲ್ಲೂ ಸಹ ಫಾಲೋ ಮಾಡ್ಬೋದು, ಬಿಂದು ದಶರಥ್ ಗೌಡ. ಮತ್ತು ನಾನು ನಿಮಗೆ ನೆಕ್ಸ್ಟ್